ನನ್ನ ಬಂಡವಾಳವೇನು ಬಂದ ದೊಡ್ಡರ ಮೇಲೆ ದುಡ್ಡಿನ ದರ್ಬಾರ ದೀನ ದಲಿತರ ಮೇಲೆ ಅತ್ಯಾಚಾರ ಕಂಡ ಕಂಡ ಹೆಣ್ಣುಗಳ ಶೀಲ ಕಾಲು ತೊಟ್ಟ ಸನ್ಯಾಸಿಗಳು ಕಾಫಿ ತೊಟ್ಟ ಪೊಲೀಸ್ ಅಧಿಕಾರಿಗಳು ಆ ಕಾದು ತೊಟ್ಟ ಭ್ರಷ್ಟ ರಾಜಕಾರಿಗಳೇ ನನಗೆ ನನಗೆ ಆಗಿದ್ದರಲ್ಲ ಅರವಿಂದ ಅರವಿಂದ ಏನವಳ ರೂಪ ಏನವಳ ಪೆಡುಗು ಪಿಂಡ ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕು ಅವಳ ಸುಂದರವಾದ ಮುಖ ಕಾಂತಿ ಆ ಬ್ರಹ್ಮ ತನ್ನ ಸರ್ವಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಆರಂಭೆಯನ್ನು ಸೃಷ್ಟಿಸಿದಂತೆ ಕಾಣುತ್ತದೆ ಮಾಡಿದ ಮೋಸಕ್ಕೋಸ್ಕರ ನಾನು ನಿನ್ನ ಪ್ರೇಯಸಿಯ ಕೈ ಹಿಡಿದು ನಾನವಳ ಗಂಡ ನಾನಾಗದಿದ್ದ ನನ್ನ ಹೆಸರು ಮನೆಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ಅವರ ಕರುಳಲ್ಲಿ ತುಂಬಿಕೊಂಡಿದ್ದರು ನಿದ್ದೆ ನನ್ನ ಮನದಲ್ಲಿ ಕಾಣುತ್ತಿರುವುದು ಹತ್ತು ಮನೆಗಳನ್ನು ಮುಡಿದ ಕುತಂತ್ರದ ಕಾಲ ಹತ್ತವರಿಗೆ ಬೇಕಾಗಿರುವುದು ನಿತ್ಯ ನ್ಯಾಯ ನೀತಿ ಧರ್ಮ ಆದರೆ ಅವರ ರಕ್ತ ಹಂಚಿಕೊಂಡು ನಿತ್ಯ ಹೆಂಡ ಕಂಡ ಮತ್ತು ಕಂಡ ಕಂಡ ಯೌವನದ ಹೆಣ್ಣುಗಳು ಹತ್ತವರಿಗೂ ಹತ್ತ ಮಗನಿಗೂ ಎಷ್ಟೊಂದು ಅಂತರ ಬಹಿರಂಗದಲ್ಲಿ ಬರುತ್ತಿರುವುದು ಹತ್ತವರ ಕೀರ್ತಿ ಆದರೆ ಈ ಮಹಾನ್ ದೇಶನ ಮಡಿಲಲ್ಲಿ ವಿಷ ಕಂಡ ಮನದಿಚ್ಛೆಯಂತೆ ನಡೆದ್ರೆ ಮಹಾನ್ ದೇಶ ನನ್ನಿಚ್ಛೆಯನ್ನು ತುಚ್ಛರಿಸಿದ್ದೆ ಅವರ ಬಾಲು ನುಚ್ಚು ತುಂಬಾ ಬೇಸರ ಆಗ್ತಾ ಇತ್ತಮ್ಮ ಅದಕ್ಕಾಗಿ ಸ್ನೇಹಿತರ ಕಾಣೋದಕ್ಕೆ ಹೊರಗಡೆ ಹೋಗಿದ್ದೆಮ್ಮ ಹಲೋ ಬೆಂಗಳೂರಿನಿಂದ ನೀನ್ ಮನೆಗೆ ಬರುವುದೇ ಅಪರೂಪ ಬಂದ್ರೆ 4 ತಾಸು ಕೂಡ ಮನೇಲಿ ಇರುವುದಿಲ್ಲ ನಿಮ್ಮಪ್ಪ ನೋಡಿದ್ರೆ ಮಾಂತೇಶ ಮಾಂತೇಶ ಅಂತ ಕೂಗ್ತಾನೆ ಇರ್ತಾನೆ ನೀನ್ ನೋಡಿದ್ರೆ ಮನೇಲಿ ಇರುವುದಿಲ್ಲ ಇವತ್ತೊಂದಿನ ಆದ್ರೂ ಮನೇಲಿ ಇರು ಇದೇನಮ್ಮ ಚಿಕ್ಕ ಮಗುವಿಗೆ ಹಾಲು ಕುಡಿಸಿದಂತೆ ನನಗೆ ಹಾಲು ಕುಡಿಸಲು ಬರ್ತಿದ್ದೇನಮ್ಮ ಅಮ್ಮ ನಾನೀಗ ನಿನ್ನ ಚಿಕ್ಕ ಮಗು ಮಾಂತೇಶ ಅಲ್ಲ ಬೆಳೆದು ನಿಂತ ದೊಡ್ಡ ಮಗನಮ್ಮ ನಾನೇನು ನೀನ್ ಎಷ್ಟೇ ಬೆಳೆದು ದೊಡ್ಡವನಾದ್ರು ದೊಡ್ಡ ಸ್ಥಾನದಲ್ಲಿ ಇದ್ದರೂ ಕೂಡ ಹೆತ್ತವರ ಕಣ್ಣಲ್ಲಿ ನೀನು ಚಿಕ್ಕವನಪ್ಪ ನೀನು ಚಿಕ್ಕವನಿದ್ದಾಗ ಚೊಕ್ಕಾಗಿ ಬೆಳಿಲಿ ಅಂತ ನಿತ್ಯ ನಿನಗೋಸ್ಕರ ನಾನು ಹಾಲು ಕೊಡ್ತಾ ಇದ್ದೆ ಅದರ ಅಭ್ಯಾಸ ನಾನೇನು ಬಿಟ್ಟಿಲ್ಲ ನೀನು ಈ ಮನೆಯಲ್ಲಿ ಇರುವಷ್ಟು ದಿನ ಹಾಲು ಕುಡಿದು ಚೆನ್ನಾಗಿರಬೇಕೆಂಬುದೇ ನನ್ನ ಆಸೆ ಹೆತ್ತ ತಾಯಿ ಕೈಯಿಂದ ಹಾಲು ಕುಡಿದ್ರೆ ಯಾವತ್ತೂ ಕೆಡುಕಾಗುವುದಿಲ್ಲ ಹೆತ್ತ ಕರುಣ ಪ್ರೀತಿ ತಿಳಿಯಲ್ಲ ಆರದೇವಿ ನಾನು ಏನೇನೋ ಮಾತಾಡ್ಬಿಟ್ಟೆ ಅಮ್ಮ ಅಮ್ಮ ದಯವಿಟ್ಟು ಕ್ಷಮಿಸಿಬಿಡಮ್ಮ ನನ್ನ ಅಮ್ಮ ನಾನಿನ್ನು ಹೊರಗಡೆಯಿಂದ ಬಂದಾಗ ಪ್ರತಿ ಕ್ಷಣವೂ ಕೂಡ ನಿನ್ನ ಕೈಯಿಂದ ಹಾಲು ಕುಡಿಯೋ ಹೋಗ್ತೀನಮ್ಮ ಸರಿ ಕುಡಿಸಮ್ಮ ಹಾಲು
ಕರುಳಿಗಿದೆ. ಆದ್ರೆ ನಿಮ್ಮಪ್ಪ ಅಂತವರೆಲ್ಲ ದುಷ್ಟರನ್ನು ಕಂಡ
ಕಂಡ್ರೆ ಕೆಟ್ಟ ಕಾಡ್ತಾರೆ, ಕೈದವರನ್ನು ಕಂಡ್ರೆ ಕೈ ಕಾಲುಗಳನ್ನೇ ಮುರಿತಾರೆ, ಮನೆ ಗಡಕರನ್ನು ಕಂಡ್ರೆ ಅವರ ಕರಳನ್ನೇ ಕತ್ತರಿಸಿ ಬಿಡ್ತಾರೆ. ಅಂತವರ ಬದಲಾದ ನೀನು ಅಷ್ಟೇ ನಿಷ್ಠಿಂದ ಇರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಆಯ್ತಮ್ಮ, ತಿಳಿಯಿತು. ಅಮ್ಮ, ನಾನಿವತ್ತು ನಿನ್ನ ಪಾದ ಮುಟ್ಟಿ ಅಮ್ಮ ಇದೇ ಕೊನೆ ಮಾತು. ನಾನು ಇನ್ನು ಮುಂದೆ ಯಾವ ತಪ್ಪನ್ನು ಮಾಡಲಾರೆ ಅಮ್ಮ. ಅಮ್ಮ ಅದು ಹೇಳೋ. ನಾನು ನಾಳೆಗೆ ಬೆಂಗ್ಳೂರ್ಗೆ ಹೋಗ್ಬೇಕು. ಅದು ಹೇಳು, ಏನ್ ಬೇಕು ನಿಮ್ಗೆ? ನೀವು ಬೈಬಾರ್ದು. ನಾನು ನಾನು ಬೆಂಗ್ಳೂರ್ಗೆ ಹೋಗ್ಬೇಕು. ಏನ್ ತೋಲ್ ಸಿಕ್ಕಿದ್ರು ಹೊಳಬಿಡ್ತೀನಿ ನೋಡಿ. ಅಪ್ಪಾಜಿ ಕಡೆಯಿಂದ 50,000 ರೂಪಾಯಿ ಕೊಡ್ಸಮ್ಮ. 50,000 ಯಾಕೋ, 1,00,000 ಕೊಡಿಸ್ತೀನಿ. ಆದ್ರೆ ಓದಿ ವಿದ್ಯಾವಂತನಾಗಬೇಕೆಂಬುದೇ